ಸುಮಲತಾ ಅವರು ಅವರು ಈಗ ಪಕ್ಷೇತರವಾಗಿ ಗೆದ್ದಿದ್ದರು ಹಿಂದೆ. ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡೂ ಹೊಂದಾಣಿಕೆ ಆಯ್ತಾ ಇದೆ. ಅದರಿಂದ ಯಾರಿಗೆ ಟಿಕೆಟ್ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಗೊತ್ತಿಲ್ಲ. ಅಥವಾ ಯಾರು ಕಾಂಗ್ರೆಸ್ಸೇ ಗೆದ್ದೋ ಅಥವಾ ಅವರಿಬ್ಬರಿಂದ ಅವರೇ ಗೆದ್ದರು ಅನ್ನೋದು ಲೆಕ್ಕಾಚಾರ ಗೊತ್ತಾಗೋದಿಲ್ಲ. ಇವತ್ತಿನ ದಿವಸದಲ್ಲಿ ಜನ ಒಂಥರದಲ್ಲಿ ಅತ್ತಗೆ ಹೋಗ್ತಾರೆ ಇತ್ತೋಗಿ ಹೇಳ್ತಾರೆ. ನಾವು ಹೊಂದಾಣಿಕೆಯಲ್ಲಿ ನಾವು ಅವರು ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸರ್ ನಾಗರಾಜ ಅಂದ್ಬಿಟ್ಟು ಯಾವೂರು ಸರ್? ನಾವು ತಂಬಳ್ಳಿ, ಇಲ್ಲೇ ಪಕ್ಕ 1 ಕಿಲೋಮೀಟ್ರು. ಆದರೆ ಈ ಸಾರು ಬರೋದೇ ಕಾಂಗ್ರೆಸ್ ಇಲ್ಲಿ ಮಳವಳ್ಳಿಲಿ. ಕಾಂಗ್ರೆಸ್ಸೇ ಲೋಕಸಭೆ, ಲೋಕಸಭೆದು ಕಾಂಗ್ರೆಸ್ಸೇ ಬರೋದು. ಯಾರೇನೇ ಹೇಳಿದ್ರು ಈ ಸಾರು ಕಾಂಗ್ರೆಸ್ಸೇ ಬರೋದು. ಹೋದ ಸರಿ ಯಾರು ನಿಂತಿದ್ರು ಸರ್? ಸುಮಲತಾ. ಇದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಯಾರು ಅಂಬರೀಶ್ ಹೇಳ್ತಿ? ಹಾಂ, ಇಂಡಿಪೆಂಡೆಂಟ್ ಆಗಿ ಗೆದ್ದು. ಹೌದು. ಇವಾಗಲೂ ಅವರೇ ಗೆಲ್ತಾರ ಅಥವಾ? ಇಲ್ಲ ಇಲ್ಲ, ಈ ಸಾರಿ ಅವ್ರು ಬರೋದಿಲ್ಲ. ಬೇರೆ ಕಾಂಗ್ರೆಸ್ನವ್ರು ನಿಂತರೆ ಕಾಂಗ್ರೆಸ್ಸೇ ಬರೋದು ಸರ್. ಬಿ ಜೆ ಪಿ ಜೆ ಡಿ ಎಸ್ಸು ಯಾವ ಬರೋಲ್ಲ ಈ ಸರ್, ಕಾಂಗ್ರೆಸ್ಸೇ ಬರೋದು. ಅಂದರೆ ನಮ್ಮ ಮಳವಳ್ಳಿಯಲ್ಲಿ ಲೀಡು ಕಾಂಗ್ರೆಸ್ಸೇ. ಕಾಂಗ್ರೆಸ್. ಇಲ್ಲಿ ಏನಾದರೂ ಜಾತಿ ಮೇಲೆ ಏನಾದರೂ ಎಲೆಕ್ಷನ್ ನಡೀತಾವ ಅಥವಾ ಕ್ಯಾಂಡಿಡೇಟ್ ನೋಡಿ ಎಲೆಕ್ಷನ್ ನಡೀತದ ಅಥವಾ ಪಕ್ಷ ನೋಡಿ ಎಲೆಕ್ಷನ್ ಜಾಸ್ತಿ? ಪಕ್ಷ ನೋಡಿ ಎಲೆಕ್ಷನ್ ನಡೀತದೆ. ಜಾತಿ ಮೇಲೆ ಏನು ನಡೋದಿಲ್ಲ, ಆದರೆ ಪಕ್ಷ ನೋಡಿ ನಡೀತಾವೆ. ಪಕ್ಷ ಸೊ ಈಗ ಕೇಂದ್ರದಲ್ಲಿ ಸರ್ ಮೋದಿ ಅವರೇ ಇರಬೇಕಾ ಅಥವಾ ಬೇರೆ? ನಮ್ಮ ಅನಿಸಿಕೆ ಸರ್ ಚೇಂಜ್ ಆದರೆ ಸರಿ ಅನಿಸುತ್ತೆ. ಮೋದಿ 15 ವರ್ಷದಿಂದ ಅವನೇ, ಈ ಸಾರಿ ಚೇಂಜ್ ಆದರೆ ಸರಿ ಅನಿಸುತ್ತೆ. 10 ವರ್ಷದಿಂದ 10 ವರ್ಷ ಆಯಿತು, 10 ವರ್ಷ ಆಯಿತು. ಏನಾದರೂ ಚೇಂಜ್ ಆದರೆ ಬದಲಾವಣೆ ಆಗ್ಬೋದು ಅನಿಸುತ್ತೆ. ಈಗ ಕಾಂಗ್ರೆಸ್ ಇದ್ದಾಗ ಸರ್ ಅವರು 10 ವರ್ಷ ಆಡಳಿತ ಮಾಡಿದ್ರು. ಹೌದು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ, ಆಗ ನಿಮಗೆ ಅನುಕೂಲಗಳಾಗಿದ್ವ ಅಥವಾ ಆ ಅನುಕೂಲಗಳೇನಾದರೂ ಈಗ ನಿಂತು ಅಥವಾ ಜಾಸ್ತಿ ಆಗ್ತವ ಅನುಕೂಲಗಳು ಮೋದಿ ಬಂದ್ಮೇಲೆ? ಮೋದಿ ಬಂದಮೇಲೆ ಪರವಾಗಿಲ್ಲ ಅನಿಸುತ್ತೆ, ಆದರೆ ಒಂದ್ಸಾರಿ ಚೇಂಜ್ ಆದ ಸರಿ ಅನ್ಸ ನಮ್ಮ ಅನುಭವ ಅನಿಸುತ್ತೆ. ಅನುಕೂಲಗಳೇನಾದರೂ ಆದವ ಏನೋ ಅಂದ್ಬಿಟ್ಟು ಅನಿಸುತ್ತೆ. ಮಳವಳ್ಳಿ ಕ್ಷೇತ್ರದಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಏನಾದರೂ ಯಾವ ಥರ ಜನರು ಆಯ್ಕೆ ಮಾಡ್ತಾರೆ ಅಥವಾ ಯಾರ ಬಗ್ಗೆ ಒಲವು ಜಾಸ್ತಿ ಸರ್? ಒಲವು ಅಂದರೆ ಬಗ್ಗೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರೇನಾದರೂ ಕ್ಯಾಂಡಿಡೇಟ್ ಆಗಿ ನಿಂತರೆ ಏನಾದರೂ ಕಾಂಪಿಟೇಷನ್ ಏನಾದರೂ ಇದೆಯಾ ಅಂದರೆ ನೋಡಬೇಕು. ಅವ್ರು ಏನೋ ನಿಂತರೆ ಬಂದರೂ ಬರ್ಬೋದು ಜೆ ಡಿ ಎಸ್ಸು, ಇಲ್ಲ ಅಂದರೆ ಕಾಂಗ್ರೆಸ್. ಅವರು ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ಲಿಲ್ಲ ಅಂತಂದರೆ ಕಾಂಗ್ರೆಸ್. ಕಾಂಗ್ರೆಸ್ ಯಾರೇ ಕ್ಯಾಂಡಿಡೇಟ್ ನಿಂತರೂ ಕಾಂಗ್ರೆಸ್ ಮುಖಾಂತರ ಕಾಂಗ್ರೆಸ್ಸೇ ಬರೋದು. ಸ್ವಾಮಿ, ನಮ್ಮ ಹೆಸರು ಸೋಮಣ್ಣ ಅಂತ. ಸೋಮಣ್ಣ ಅಂತ. ಈಗ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಸರ್ ಲೋಕಸಭೆ ಎಲೆಕ್ಷನ್ ಬಗ್ಗೆ. ಇಲ್ಲಿ ಈಗ ಪ್ರೆಸೆಂಟು ಅಂದರೆ ಈಗಿರೋದು ಸುಮಲತಾ ಅವರು, ಅವರೇನ ಆಯ್ಕೆ ಮಾಡ್ತೀರಾ ಅಥವಾ ಏನಾದರೂ ಬೇರೆಯವರು ನಿಮ್ಮ ಪ್ರಕಾರ ಬೇರೆಯವರು ಏನಾದರೂ ಬರ್ಬೋದಾ ಸರ್? ಈಗ ಸುಮಲತಾ ಅವರು ಅವರು ಈಗ ಪಕ್ಷೇತರವಾಗಿ ಗೆದ್ದಿದ್ದರು ಹಿಂದೆ. ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡೂ ಹೊಂದಾಣಿಕೆ ಆಯ್ತಾ ಇದೆ. ಅದರಿಂದ ಯಾರಿಗೆ ಟಿಕೆಟ್ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಗೊತ್ತಿಲ್ಲ. ಅಥವಾ ಯಾರು ಕಾಂಗ್ರೆಸ್ಸೇ ಗೆದ್ದೋ ಅಥವಾ ಅವರಿಬ್ಬರಿಂದ ಅವರೇ ಗೆದ್ದರು ಅನ್ನೋದು ಲೆಕ್ಕಾಚಾರ ಗೊತ್ತಾಗೋದಿಲ್ಲ. ಇವತ್ತಿನ ದಿವಸದಲ್ಲಿ ಜನ ಒಂಥರದಲ್ಲಿ ಅತ್ತಗೆ ಹೋಗ್ತಾರೆ ಇತ್ತೋಗಿ ಹೇಳ್ತಾರೆ. ನಾವು ಹೊಂದಾಣಿಕೆಯಲ್ಲಿ ನಾವು ಅವರು ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸರ್, ಹೇಳೋಕ್ಕಾಗೋದಿಲ್ಲ. ಅಂದರೆ ಯಾರಿಗೆ ತಪ್ಪು ಕಾಂಪಿಟೇಷನ್ ಇದೆ ಸರ್? ಕಾಂಪಿಟೇಷನು ಎಲ್ರದ್ದು ಅದೇ, ಎಲ್ರಿಗೂ ವೋಟ್ ಹಾಕ್ತಾರೆ ಸಾಮಾನ್ಯ ಜನಗಳು, ಯಾರನ್ನೂ ನಿಷ್ಠೂರ ಮಾಡ್ಕೋದಿಲ್ಲ. ಟಪ್ಪು ಅಂತ ಹೇಳ್ಬೋದಲ್ಲ ಈಗ ಸರ್, ಎರಡಕ್ಕೆ ಫೈಟು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಗೆ ಎರಡಕ್ಕೆ ಫೈಟು. ಆದರೆ ಅವರು ಹೊಂದಾಣಿಕೆ ಆಗಿದ್ದರಿಂದ ಅವರು ಯಾರು ಕ್ಯಾಂಡಿಡೇಟ್ ಮಾಡೋರೋ ಒಂದು ಒಬ್ಬರು ಇಬ್ಬರು ಸೇರ್ಕೊಂಡು ಜೆ ಡಿ ಎಸ್ ಮರ್ಜಾಗವ್ರೆ ಅವರಿಬ್ಬರು ಸೇರ್ಕೊಂಡು ಯಾರು ಮಾಡಿದಾರೋ ಕ್ಯಾಂಡಿಡೇಟ ಅದು ಕಾದು ನೋಡಬೇಕು ಜನಗಳು. ಮತ್ತು ಇಲ್ಲಿ ಕಾಂಗ್ರೆಸ್ಸು ಒಬ್ಬರೇ, ಯಾರೋ ಒಬ್ಬರು ಇದು ಮಾಡ್ತಾರೆ, ನೇಮಕ ಮಾಡ್ತಾರೆ ಅವ್ರ ಅಭ್ಯರ್ಥಿಯ. ಅದಕ್ಕೆ ಕಾಂಗ್ರೆಸ್ಗೂ ಅದೇ, ಮತ್ತು ಜೆ ಡಿ ಎಸ್ಸು ಬಿ ಜೆ ಪಿಯಿಂದ ಅವ್ರು ಒಂದು ಹೇಳ್ತಾರೆ. ಈಗ ಅವರೇನಾದರೂ ನಿಖಿಲ್ ಕುಮಾರಸ್ವಾಮಿನ ನಿಲ್ಲಿಸಿದ್ರೆ ಸರ್? ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ರು ಫೈಟ್ ಕೊಡ್ತಾರೆ ಮಾತ್ರ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹೋದ ಸರಿ ಒಂದು ಹತ್ತಿರದಲ್ಲಿ ಸೋತಿರೋರು ಅವರು, ಅದರಿಂದ ನಾವು ಹೇಳಕ್ಕೂ ಅದೇ ಹೇಳೋಕ್ಕಾಗೋದಿಲ್ಲ ಸರ್. ಇವತ್ತು ಹೋದ ಸರಿ ಸುಮಲತಾ ಅವ್ರನ್ನ ಗೆಲ್ಲಿಸ್ಬೇಕಾದ್ರೆ ಅವರಿಗೆ ಒಂದು ಸ್ವಾಭಿಮಾನದ ಅಲೆ ಇತ್ತು. ಸ್ವಾಭಿಮಾನದ ಅಲೆ ಇತ್ತು ಒಂದು, ಈ ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿ ಅವರು ಇಬ್ಬರು ಸೇರಿ ಸುಮಲತಾ ಅವ್ರಿಗೆ ಗೆಲ್ಸಾರ ಹೋದ ಬಾರಿ, ಹೋದ ಬಾರಿ. ಯಾಕೆಂದರೆ ಈ ಸ್ವಲ್ಪ ಕಾಂಗ್ರೆಸ್ನವರು ಇದಾದರೆ ಮತ್ತು ಬಿ ಜೆ ಪಿ ಅವರು ಕ್ಯಾಂಡಿಡೇಟ್ನ ಹಾಕಲಿಲ್ಲ, ಅದರಿಂದ ಅವರು ಎರಡು ಪಾರ್ಟಿಯಿಂದ ಅವರು ವೋಟ್ ತಗೊಂಡು ಸುಮಲತಾ ಅವ್ರಿಗೆ ಗೆದ್ದಾರೆ. ಹ್ಞೂ, ಅದೇ ಕಾರಣ.
ಆದರೂ ಅಭಿವೃದ್ಧಿ ಕೆಲಸಗಳು ಏನು ಸಾಮಾನ್ಯವಾಗಿ ನಮ್ಮ ಕಡೆ ಏನೂ ಮಾಡಲಿಲ್ಲ, ಮಾಡುತ್ತಾವು ಮಾಡಾರ ಇಲ್ಲ ಅಂತ ನಮ್ಗೆ ಹೇಳೋದಿಲ್ಲ ಅವರು. ಅವ್ರ ಅನುದಾನ ಬಂದದ ಏನು ಮಾಡಾರ ಏನು ಬಿಟ್ಟಾರ ಅನ್ನೋದು ನಮಗೂ ಅದು ಸರಿಯಾಗಿ ಗೊತ್ತಾಗುತ್ತೆ. ಕ್ಷೇತ್ರ ವೀಕ್ಷಣೆಗೆ ಏನಾದರೂ ಬಂದಿರೋ ಸರ್? ಕ್ಷೇತ್ರದಲ್ಲಿ ಬಂದಿದ್ರು, ಬಂದಿದ್ರೆ ಏನು ಅಂಥ ಕೆಲಸ ಕಾರ್ಯಗಳಿಗೆ ನಾವು ಮಾಡ್ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನೂ ಹೇಳಲಿಲ್ಲ. ಕ್ಷೇತ್ರಕ್ಕೆ ಭೇಟಿ ಮಾಡ್ಯಾರೆ ಸಾಮಾನ್ಯ, ಮಾವಳಿ ತಾಲೂಕು ಬಂದಾರ ಈಗಲೇ ಎಲ್ಲ ಊರುಗಳಿಗೂ ಹೋಗೋಕೆ ಆಗೋದಿಲ್ಲ, ಅವರು ಎಮ್ ಪಿ ಆದವರು ಮಾವಳಿಗೆ ಹತ್ತಿರದವರು ಅವರು ಬಂದವರೆ ಹೋಗೋರೆ, ಜನಗಳಿಗೂ ಸ್ವಲ್ಪ ಜನ ಬಂದಾರ ಅನ್ನೋದು ಹೇಳ್ತಾರೆ, ಬಂದಿಲ್ಲ ಅಂತೂ ಹೇಳ್ತಾರೆ, ಅದು ಹೇಳೋಕೆ ಆಗೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಪ್ರತಿ ಹಳ್ಳಿಗೂ ಹೋಗ್ತಾರೆ ಸರ್? ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬರ್ತಾರೆ ಸರ್, ವೋಟ್ ಹಾಕ್ಸೋ ಸಲುವಾಗಿ ಬರ್ತಾರೆ, ಅದು ಸಹಜ, ಅದು ಹೇಳೋಕೆ ಆಗೋದಿಲ್ಲ. ಅವತ್ತೇನು ಅಂದರೆ ಅವತ್ತು ಒಂದು ದಿವಸ ಒಂದು ಥರದಲ್ಲಿ ಮರಳಾಗಿದ್ರು ಜನಗಳು, ಸುಮಲಾತ್ನಿಗೆ ವೋಟ್ ಹಾಕ್ಬೇಕು, ಒಳ್ಳೆ ವ್ಯಕ್ತಿ, ಅವ್ರ ಯಜಮಾನರು ತೀರಾಗಿದ್ದರಿಂದ ಅವರೇ ಒಳ್ಳೆ ಸೂಕ್ತವಾದ ವ್ಯಕ್ತಿ ಅಂತ ಗುರುತಿಸಿದ್ರು ಜನಗಳು, ವೋಟ್ ಹಾಕಿ ಅವ್ರು ಗೆಲ್ಲಿಸಿದ್ರು, ಒಳ್ಳೆ ಹೈಯೆಸ್ಟ್ ಲೀಡರೇ ಗೆಲ್ಲಿಸಿದ್ರು. ಅನ್ನಿ ಈಗ ನಾವು ಹೇಳಿಲ್ವಾ, ಹೋದ ಬಾರಿ ಬಿ ಜೆ ಪಿಯವರು ಸಪೋರ್ಟ್ ಮಾಡ್ಯಾರೆ, ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ಯಾರೆ, ಪಕ್ಷೇತರವಾಗಿ ಗೆದ್ದವರು. ಓಲಿ ಕೇಂದ್ರದಲ್ಲಿ ನಿಮಗೆ ನಿಮ್ಮ ಪ್ರಕಾರ ಯಾರು ಬಂದರೆ ಒಳ್ಳೆಯದು ಸರ್? ಕೇಂದ್ರದಲ್ಲಿ ನಾವು ಇವರು ಅವರು ಅಂತ ಹೇಳಿದ್ದಾರೆ ಬೇರೆ ಯಾರು ಬಂದ್ರೆ ಸರ್? ಈಗ ನಾವು ಒಬ್ಬರು ಏನು ಹೇಳಿದ್ರೆ ನಮಗೇನು ಪ್ರಯೋಜನ? ಈಗ ಸರ್ ಅಭಿಪ್ರಾಯದಲ್ಲಿ ಕೇಂದ್ರದಲ್ಲಿ ಅವರು ಒಳ್ಳೆಯವರು ಅಂತ ಹೇಳ್ತಾರೆ ಜನಗಳು, ಮತ್ತು ಇಲ್ಲಿ ಕಾಂಗ್ರೆಸ್ನವರು ಹೇಳ್ತಾರೆ, ಅದು ಹೇಳೋಕೆ ಆಗುದಿಲ್ಲ. ಯಾಕಂದ್ರೆ ಜನಗಳು ಅಭಿಪ್ರಾಯ ತಿಳಿಸ್ಲಿಲ್ಲ ಅಂತಂದ್ರೆ ರಾಜಕಾರಣಿಗಳು ಬುದ್ಧಿ ಕಲಿಯಲ್ಲ. ಅದಂತೂ ಎದುರುಕಡೆ ಎದುರುಕೊಂಡೆ ಅವರು ಬಹಳ ಇದಾಗ ಬಹಳ ಹಿಂದೆ ಹೌದು, ಇವ್ರು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಜನಗಳು ನಾವೇನೇ ಮಾಡಿದ್ರು ಸರಿ ಸರಿ ಅನ್ನೋ ಲೆಕ್ಕದಲ್ಲಿ ಆಗಿಬಿಟ್ಟಿದ್ರು. ಜನಗಳು ತಡಪ್ಪ ನೇರ ನೇರವಾಗಿ ಮಾತಾಡ್ತಾರೆ, ಓಟ್ ಹಾಕ್ಬೇಕಾದ್ರು ಯೋಚನೆ ಮಾಡದೆ ಈಗ ನಾವು ಸರಿ ಇಲ್ಲ ಅಂತಂದ್ರೆ ಓಟ್ ಹಾಕಲ್ಲ ಅನ್ನೋ ಒಂದು ಅವ್ರಿಗೂ ಒಂದು ಭಯ ಬರಬೇಕು. ಹೌದು, ಜನ ಕರೆಕ್ಟ್ ಆಗಿ ಇದ್ದಾಗ ಅವರು ಡೆಫಿನೆಟ್ ಆಗಿ ಸರಿ ಹೋದ್ರು ಹೋಗ್ಬೋದು ಅನ್ನೋದು. ಅದಕ್ಕೆ ಏನಾದರೂ ಕೇಂದ್ರದಲ್ಲಿ ಏನಾದರೂ ಬದಲಾವಣೆ ಮಾಡೋಕ್ಕಾದ್ರೆ ಮೋದಿಯವರೇ ಇದ್ರೆ ಅಥವಾ ಸರಿನಾ ಅಥವಾ ಸರಿ ಹೋಗ್ಬೇಕು ಅಂತಂದ್ರೆ ಅವರಿಂದ ಅನುಕೂಲ ಆಗಿದ್ರೆ ಮಾತ್ರ ಸರಿ ಅಂತ ಅನ್ಸುತ್ತೆ ನಿಮಗೆ? ಸರ್ ಈಗ ಅನಾನುಕೂಲಗಳಿಗೆ ಜಾಸ್ತಿ ಅಪ್ಪ, ನನಗೆ ಬೇರೆಯವ್ರಿಗೆ ಅನುಕೂಲ ಆಗಿರ್ಬೋದು, ನಿಮ್ಗೆ ಅನಾನುಕೂಲಗಳು ಜಾಸ್ತಿ ಅಂತಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ, ನನಗೆ ಬೇರೆಯವ್ರು ಬೇಕೇ ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ. ಈಗ ಅದೇ ಕಾರಣಕ್ಕೆ ನಿಮ್ಗೆ ಅನುಕೂಲ ಆಗಿದೆಯಾ ಆಗಿಲ್ವಾ ಕೇಂದ್ರದಿಂದ? ಸ್ವಲ್ಪ ಜನಕ್ಕೆ ಅನುಕೂಲ ಆಗಿದೆ ಸರ್, ಸ್ವಲ್ಪ ಜನಕ್ಕೆ ಅನುಕೂಲ ಆಗಲಿಲ್ಲ. ಕೇಂದ್ರದಲ್ಲಿ ಸ್ವಲ್ಪ ಜನ ಅವ್ರಿಗೂ ಬೇಕು ಅಂತಾರೆ, ಇಲ್ಲಿ ನಮಗೂ ಬೇಡ ಅಂತ ನಮಗೂ ಹೇಳ್ತಾರೆ, ರೈತರಿಗೆ ಏನು ಅಂತ ಉಪಯೋಗ ಆಯ್ತಾ ಇಲ್ಲ ಇಲ್ಲಿ. ಅದರಿಂದ ರೈತರಿಗೆ ಅಂತಂದ್ರೆ ಏನೂ ಉಪಯೋಗ ಆಗಲ್ಲ, ಕಾರ್ಪೊರೇಟ್ ಲೆವೆಲ್ ಅವ್ರಿಗೆ ಅಂದ್ರೆ ಎಲ್ಲ ದುಡ್ಡಿರೋರಿಗೆ ಅಂತ ಏನು ಇಲ್ಲ ಸರ್ ನಮ್ಗೆ, ಆದ್ರೂ ರೈತರಿಗೆ ಏನು ಅಂತ ಉಪಯೋಗ ಕಾಣ್ತಾ ಇಲ್ಲ.